come on, home cooks, let's cook in the master's class kitchen. Master class, chef of the year 2020. Master class, chef of the year 2020. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಮ್ಮ ಟಿ ವಿ ನೋಡುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಸೂಪರ್ ಕೂಲ್ ಹೋಸ್ಟ್ ನಿಖಿಲ್ ರಾಜ್ ಮಾಡುವಂಥ ಸ್ವಾಗತ, ಸುಸ್ವಾಗತ. ಸೊ ಭಾಳ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದೇವೆ. ಸೊ ಒಂದು ವಿಭಿನ್ನವಾದ ಕಿಚನಲ್ಲಿ ನಾವು ಇರ್ತಿದ್ದೇವೆ. ಸೊ ವಿಭಿನ್ನ ಯಾಕಂತ ಹೇಳಿದರೆ, ಈ ಒಂದು ಕಿಚನ್ನಲ್ಲಿ ತುಂಬಾ ಫ್ಲೇವರ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ತುಂಬಾ ಹೊಸ ಹೊಸ ಸವಿ ರುಚಿಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ತುಂಬಾ ಬಿಸಿ ಬಿಸಿ ಆಗಿರುವಂಥ ಒಂದು ಒಳ್ಳೆ ಒಳ್ಳೆ ರೆಸಿಪೀಸ್ ಇಲ್ಲಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವೇದಿಕೆ, ಈ ಒಂದು ಕಿಚನ್ ತುಂಬಾ ಸ್ಪೆಷಲ್. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1. ಸೊ ಇದರ ಕ್ವಾರ್ಟರ್ ಫೈನಲ್ಸ್ ಎಪಿಸೋಡ್ ಅಲ್ಲಿ ನಾವಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಆ್ಯಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್, ಆ್ಯಂಡ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಆ್ಯಂಡ್ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ ಸಿನ್ಸ್ 1980. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, ಎ ಕೆ ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಆ್ಯಂಡ್ ಸೊ ನಮ್ಮ ಜೊತೆ ಮೀಡಿಯಾ ಪಾರ್ಟ್ನರ್ ಆಗಿ ಇದ್ದಾರೆ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿ ವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ, ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ ಎಫ್ ಎಂ. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರ ಸಹಾಯದಿಂದ, ಸಹಕಾರದಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ. ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಮೂಡಿ ಬಂದಿರುವಂಥ ಒಂದು ಸುಂದರವಾದ ಅತಿ ದೊಡ್ಡ ಕುಕಿಂಗ್ನ ಮಹಾ ಕಾಳಗ, ದಟ್ ಈಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1. ಸೊ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅನ್ನ ಇವತ್ತಿನ ಈ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಇಬ್ರು ತೀರ್ಪುಗಾರರನ್ನ ಇವತ್ತು ಇಲ್ಲಿಗೆ ಸ್ವಾಗತಿಸೋ ತುಂಬಾನೇ ಇಂಪಾರ್ಟೆಂಟ್. ಸೊ ಅವ್ರು ಇಲ್ದ ಇದ್ರೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊಟ್ಟ ಮೊದಲನೆಯಾಗಿ ನಮ್ಮ ಜೊತೆ ಇದ್ದಾರೆ ಸೊ ತುಂಬಾನೇ ಅನುಭವಿ ಶೆಫ್. ಸೊ ತುಂಬಾನೇ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ಸೊ ಪ್ರಸ್ತುತ ಇವರು ದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಈಸ್ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು. ಸೊ ನಮ್ಮ ಜೊತೆ ಇನ್ನೊಬ್ಬರು ಶೆಫ್ ಇದ್ದಾರೆ, ಇವರು ಕೂಡ ಹಲವಾರು ಸಂಸ್ಥೆಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ಸೊ ಇವರು ಇವಾಗ ನಮ್ಮ ಮಂಗಳೂರಿನ ಎನೋಪೋಯೋ ಗ್ರೂಪ್ನಲ್ಲಿ ಫುಡ್ ಕ್ರಾಫ್ಟ್ಸ್ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಈಸ್ ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಇವರಿಬ್ಬರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾನೆ. ಸೊ ಶೆಫ್ ಮಂಡಲ್ ಸರ್, ಅದೇ ರೀತಿ ಶೆಫ್ ಮಿಥುನ್ ಕುಲಾಲ್. ಸೊ ಪ್ಲೀಸ್ ಸರ್. ಸೊ ನಮ್ಮ ಇಬ್ರು ವೆರಿ ಟ್ಯಾಲೆಂಟೆಡ್, ವೆರಿ ಎಕ್ಸ್ಪೀರಿಯನ್ಸ್ಡ್ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ಬಂದಿದ್ದಾರೆ. ಸೊ ಬಾಕಿ ಇರುವಂತ ಕಂಟೆಸ್ಟೆಂಟ್ಸ್ ಅನ್ನ ಕೂಡ ಕರೆಯುವಂತ ಹೊತ್ತು. ಇವತ್ತಿನ ಈ ಒಂದು ಕ್ವಾರ್ಟರ್ ಫೈನಲ್ಸ್ ನ ಕೊನೆಯ ಸಂಚಿಕೆಯ ಕೊನೆಯ ಮೂರು ಜನ ಕಂಟೆಸ್ಟೆಂಟ್ಸ್ ಅಲ್ಲಿದ್ದಾರೆ. ಸೊ ಈ ಕಡೆ ಪ್ರಜ್ವಲ್ ಅವರು ಇದ್ದಾರೆ, ಈ ಕಡೆ ಇಬ್ರಾಹಿಂ ಬಾತಿಶ್, ಅದೇ ರೀತಿ ಸುಷ್ಮಾ ಶೇಟ್ ಅವರು ಇದ್ದಾರೆ. ಸೊ ಇವತ್ತಿನ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ ನಿಮಗೆ ರೆಪ್ಲಿಕಾ ರೌಂಡ್ ಇರ್ತದೆ. ಸೊ ನೀವು ಆಲ್ರೆಡಿ ಇವತ್ತಿನ ರೆಸಿಪಿಯನ್ನ ಟೇಸ್ಟ್ ಮಾಡಿದ್ದೀರಾ. ಸೊ ನಮ್ಮ ಮಾಸ್ಟರ್ ಶೆಫ್ ಮಂಡಲ್ ಅವರು ಮಾಡಿರುವಂತ ಒಂದು ವಿಭಿನ್ನವಾದ ಕಾಂಟಿನೆಂಟಲ್ ರೆಸಿಪಿಯನ್ನ ನೀವು ಟೇಸ್ಟ್ ಮಾಡಿದ್ದೀರಲ್ವಾ. ಸೊ ಇವಾಗ ನೀವು ಅದನ್ನ ಆಸ್ ಅ ಟೇಸ್ಟ್ ರೆಪ್ಲಿಕೇಟ್ ಮಾಡಬೇಕು. ಸೊ ಅವರು ಯಾವ ರೀತಿ ಕುಕ್ ಮಾಡಿದಾರೋ, ಅವರು ಯಾವ ರೀತಿ ಅದನ್ನ ಪ್ರೆಸೆಂಟೇಷನ್ ಅನ್ನ ಮಾಡಿದಾರೋ, ಸೊ ಯಾವ ರೀತಿ ಪ್ಲೇಟಿಂಗ್ ಅನ್ನ ಮಾಡಿದಾರೋ, ಸೊ ಅದನ್ನೇ ನೀವು ಡಿಟ್ಟೋ ಕಾಪಿ ಮಾಡಿ ಇವತ್ತು ಅವರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ ಅವರು ಮಾಡಿದ ರೀತಿಯೇ ಇರಬೇಕು. ಸೊ ರೆಡಿ ಇದ್ದೀರಾ ಎಲ್ಲರೂ? ಸೊ ಅಲ್ಲ ರೆಡಿ. ಸೊ ಇವತ್ತಿನ ಈ ಒಂದು ಚಾಲೆಂಜನ್ನು ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ಟೈಮ್ ಎಷ್ಟು ಬೇಕು? 2 ಗಂಟೆ ಬೇಕಂತೆ. ನಿಮಗೆ ಎಷ್ಟು ಬೇಕು? ಸೊ ನಾನು ಹೇಳಿದ ಟೈಮಲ್ಲಿ ನೀವು ಮಾಡ್ತೀರಾ. ಸೊ 1/2 ಗಂಟೆ ಸಾಕ? ಓಕೆ. ಸೊ 2 ಗಂಟೆನೂ ಅಲ್ಲ, 1/2 ಗಂಟೆನೂ ಅಲ್ಲ. ಸೊ ನಿಮಗೆ ನಾವು ಕೊಡ್ತಿರುವಂತ ಸಮಯ ಕೇವಲ 75 ನಿಮಿಷಗಳು. ಸೊ 1 hour 15 minutes ಓನ್ಲಿ. ಸೊ ಇದರೊಳಗಡೆ ಕುಕಿಂಗ್ ಆಗಬೇಕು, ಪ್ಲೇಟಿಂಗ್ ಆಗಬೇಕು, ಇಲ್ಲಿ ತಂದು ಸರ್ವ್ ಮಾಡಬೇಕು. ಸೊ ರೆಡಿ, ಎಲ್ಲರೂ ರೆಡಿ? ಸೊ ನಿಮ್ಮ ಟೈಮ್
ಈಗ ಸ್ಟಾರ್ಟ್. ಸೊ ನಿಮ್ಮ ಟೇಬಲ್ ಗಳಲ್ಲಿ ನಾವು ರೆಸಿಪಿಗಳನ್ನ ಇಟ್ಟಿದ್ದೇವೆ. ಸೊ ಆ ಒಂದು ರೆಸಿಪಿಯನ್ನ ನೀಟಾಗಿ ಓದ್ಕೊಂಡು ನೀವು ಟೇಸ್ಟ್ ಮಾಡಿದನ್ನ ರೀಕಾಲ್ ಮಾಡಿ ಅದನ್ನ ಆಸ್ ಇಟ್ ಈಸ್ ರೀಕ್ರಿಯೇಟ್ ಮಾಡಬೇಕು. ಅದೇ ರೀತಿ ಅದನ್ನ ಕಾಪಿ ಮಾಡಿ ಇವತ್ತು ಪ್ರೆಸೆಂಟ್ ಮಾಡಬೇಕು. ಸೊ ನೀಟಾಗಿ ಓದ್ಕೊಳ್ಳಿ. ಸೊ ಸ್ಟೆಪ್ ವೈಸ್ ಇಂಗ್ರೀಡಿಯೆಂಟ್ಸ್ ವೈಸ್ ಇವತ್ತು ನಾವು ನಿಮಗೆ ರೆಸಿಪಿಯನ್ನ ಕೂಡ ಕೊಟ್ಟಿದ್ದೇವೆ. ಸೊ 1 hour ಟೈಮ್, 1 hour 15 minutes ಟೈಮ್ ಇದೆ. ಸೊ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪ್ಯಾಂಟ್ರಿ ಇಂದ ಯುಟೆನ್ಸಿಲ್ಸ್ ತರದೆಲ್ಲ ಆದಷ್ಟು ಬೇಗ ತರಬಹುದು. ಬಾದಶಾ ಅವರೇ, ಏನ್ ಓದ್ತಾ ಇದ್ದೀರಾ ಇಷ್ಟು ಡೀಪ್ ಆಗಿ? ಏನು ಅಂತ ಗೊತ್ತಾಗ್ತಿಲ್ವಾ? ಸೊ ಎಕ್ಸಾಮ್ ಗೆ ಓದೋ ಹಾಗೆ ಓದ್ತಾ ಇದ್ದೀರಾ? ಹೌದು, ಹೀಗೆ ಓದಿದ್ರೆ ಎಲ್ಲಿಗೋ ಹೋಗ್ತಿದ್ರಿ. ಸೊ ಎಕ್ಸಾಮ್ ಗೆ ಸ್ವಲ್ಪ ಇದೇ ರೀತಿ ಓದ್ತಿದ್ರೆ ಎಲ್ಲ ಇರ್ತಿದ್ರಿ ಅಲ್ವಾ? ಅಮೆರಿಕದ ಪ್ರೆಸಿಡೆಂಟ್ ಆಗ್ಬೇಕಿತ್ತಂತೆ ಅವರು. ಸೊ ನೋಡೋಣ ಇವತ್ತು ಮಾಸ್ಟರ್ ಕ್ಲಾಸ್ ನ ಪ್ರೆಸಿಡೆಂಟ್ ಆಗ್ತೀರಾ ಇಲ್ವಾ ಅಂತ. ಪ್ರಜ್ವಲ್ ಆಲ್ಬರ್ಟ್ ಡಿಸೋಜಾ, ಹೇಗಿದೆ ಇವತ್ತಿನ ಚಾಲೆಂಜ್? ಇಂಟ್ರೆಸ್ಟಿಂಗ್. ಚಿಕನ್ ಕಟ್ ಮಾಡ್ಲಿಕ್ಕೆ ಅಥವಾ ಇವತ್ತಿನ ಚಾಲೆಂಜ್? ಬೋತ್. ಸೊ ಈ ರೀತಿಯ ಒಂದು ರೆಸಿಪಿಯನ್ನ ಮಾಡಿದ್ದೀರಾ ಕಾಲೇಜಲ್ಲಿ, ಕಿಚನ್ ಅಲ್ಲಿ? ಡಿಬೋನ್ ಒನ್ಸ್ ಮಾಡಿ, ಬಟ್ ಇಟ್ ವಾಸ್ ನಾಟ್ ಪ್ರಾಪರ್. ಬೋನ್ ಬೇತೆ, ಮಾಸ ಬೇತೆ. ಸೊ ಚಿಕನ್ ಬೋನ್ ಅನ್ನ ನೀಟಾಗಿ ಪೀಲ್ ಮಾಡೋದು. ಓಕೆ. ಸೊ ಅದರ ಫ್ಲೆಶ್ ಅನ್ನ ಬೇರೆ ಮಾಡೋದು. ಬೋನ್ ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇವತ್ತಿನ ಈ ಒಂದು ರೌಂಡ್ ಅಲ್ಲಿ ವೇಸ್ಟೇಜ್ ಇಲ್ಲ. ಸೊ ಎಲ್ ಅದರಲ್ಲಿ ಡಿಬೋನ್ ಅಂತ ಹಾಕಿದ್ದಾರೆ. ಸೊ ನಾವು ಬೋನ್ ಇರುವ ಪೀಸ್ ಅನ್ನ ಕೊಟ್ಟಿದ್ದಾರೆ, ಆ ಒಂದು ಪೀಸ್ ಅನ್ನ ನೀವು ಡಿಬೋನ್ ಅಂದ್ರೆ ಅದರ ಬೋನ್ ಅನ್ನ ಮಾತ್ರ ತೆಗೆದು 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 ಅದರ ಫ್ಲೆಶ್ ಅನ್ನ ಯೂಸ್ ಮಾಡ್ಬೇಕು, ಅದರ ಮಾಂಸವನ್ನ ಯೂಸ್ ಮಾಡ್ಬೇಕು, ಬೋನ್ ಪ್ಲಸ್ ಮಾಡ್ಬೇಕು ಅದನ್ನ. ಆದ್ರೂ ಬೋನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ ನೀವು. ಸೊ ಬೋನ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟದ್ದು. ಸೊ ಅದರಲ್ಲಿ ಹಾಕಿದ್ದೇವೆ ನಾವು ಬಾಯ್ಲ್ ಕುಕ್ ಇನ್ ವಾಟರ್ ಸ್ಟಾಕ್, ಕುಕ್ ಇನ್ ಸ್ಟಾಕ್. ಟಫ್ ಇದೆಯಾ ಇವತ್ತಿನ ರೌಂಡ್? ಆಗ್ತದಾ ಇಲ್ವೋ ಅನ್ನೋ ಡೌಟ್ ಇದೆಯಾ? ಟೈಮ್ ಕೂಡ ಹೋಗ್ತಾ ಇರುತ್ತೆ, ಟೈಮ್ ಮೇಲೆ ಸ್ವಲ್ಪ ಗಮನ ಕೊಡಿ. ಕುಕ್ ಇನ್ ಸ್ಟಾಕ್. ಶೆಫ್ ಇದ್ದಾರೆ, ಸೊ ಶೆಫ್ ಹತ್ರ ಕೇಳ್ಬೋದು. ಸೊ ಶೆಫ್ ಹ್ಯಾಸ್ ಅ ಕನ್ಫ್ಯೂಷನ್ ವಾಟ್ ಟು ಡೂ ವಿತ್ ದ ಬೋನ್. ಬೋನ್ ಯು ಮೇಕ್ ಫಾರ್ ಯೂಸ್ ಫಾರ್ ಸ್ಟಾಕ್. ಸೊ ಅವರ ಭಾಷೆಯಲ್ಲಿ ಸೂಪ್ ಅಂತ ಹೇಳ್ತಾರಂತೆ. ಸೊ ಆಕ್ಚುಲಿ ಅದು ಸೂಪ್ ಅಲ್ಲ, ಅದು ಸ್ಟಾಕ್. ಸೊ ಚಿಕನ್ ಸ್ಟಾಕ್ ಅಲ್ವಾ? ಫಾರ್ ಕುಕಿಂಗ್ ದ ರೂಲಡ್. ಸುಷ್ಮಾ ಅವರೇ, ಹೇಗಿದೆ ಇವತ್ತಿನ ಚಾಲೆಂಜ್? ಚಾಲೆಂಜಿಂಗ್ ಆಗಿದೆಯಾ, ಈಸಿ ಇದೆಯಾ? ಚಾಲೆಂಜಿಂಗ್ ಆಗಿದೆ. ಸೊ ಹೌ ಡು ಯು ಟೇಕ್ ದಿಸ್ ಚಾಲೆಂಜ್ ಟುಡೇ? ಕಾನ್ಫಿಡೆಂಟ್? ಟ್ರೈಯಿಂಗ್ ಯುವರ್ ಲೆವೆಲ್ ಬೆಸ್ಟ್. ಓಕೆ. ಸೊ ಟೈಮ್ ಮೇಲೆ ಗಮನ ಕೊಡಿ, ವೇಸ್ಟೇಜ್ ಇರಬಾರ್ದು. ಸೊ ನಿಮ್ಮ ಕಿಚನ್ ಕೌಂಟರ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ಡಿಬೋನ್ ಮಾಡ್ತಾ ಇರೋದು? ಹೌದಾ? ಬೋನ್ಲೆಸ್ ಆರ್ಡರ್ ಮಾಡಿ ಅಭ್ಯಾಸ ಆಗಿರುತ್ತೆ. ಸೊ ಇವಾಗ ಬೋನ್ ಅನ್ನ ಕೊಟ್ಟು ಬೋನ್ ತೆಗೀರಿ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗ್ತಿದೆ ಅಲ್ವಾ? ಈಗ ಬೋನ್ ಅನ್ನ ಎಂತ ಮಾಡ್ತೀರಾ, ಬಿಸಾಡ್ತೀರಾ? ನಾಯಿಗೆ ಹಾಕುವಂತ ಇದೆ. ಸೊ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಇಲ್ಲಿ ನಾಯಿ ಬರೋದಿಲ್ಲ, ನಿಮ್ಗೆ ನಾಯಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟದ್ದು. ಸೊ ಪ್ರಜ್ವಲ್ ಅವರೇ, ನೀವೇನ್ ಮಾಡ್ತೀರಾ ಬೋನ್ ಅನ್ನ? ಅವರು ನಾಯಿಗೆ ಹಾಕ್ತಾರಂತೆ, ನೀವು ಯೂಸ್ ಮಾಡ್ತಿರಲ್ವಾ? ಓಕೆ. ಸೊ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೋನ್ ಕುಕ್ ಆಗ್ತಾ ಇದೆ ಅಲ್ವಾ, ಬಾಯ್ಲ್ ಆಗ್ತಾ ಇದೆ. ಏನ್ ಹೇಳ್ತಾರೆ ಅದಕ್ಕೆ? ಸ್ಟಾಕ್ ವಾಟರ್. ಸ್ಟಾಕ್ ವಾಟರ್. ಸೊ ಅದಕ್ಕೆ ಇನ್ನೊಂದು ವರ್ಡ್ ಇದೆ ಅಂತ ನಮ್ಮ ಶೆಫ್ ಮಿಥುನ್ ಅವ್ರು ಹೇಳಿದ್ದಾರೆ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಸೊ ಕಿಚನ್ ಟರ್ಮ್ಸ್ ಅಲ್ಲಿ ಈ ಒಂದು ಸ್ಟಾಕ್ ವಾಟರ್ ಏನಂತ ಹೇಳ್ತಾರೆ? ಗೊತ್ತಿಲ್ಲ. ಸೊ ಶೆಫ್ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನೀವೇನೋ ಒಂದು ಟರ್ಮ್ ಅನ್ನ ಹೇಳಿದ್ರಿ. ಸೊ ಕಿಚನ್ ಅಲ್ಲಿ ಅದಕ್ಕೆ ಏನಂತ ಹೇಳ್ತಾರೆ? ಗೋಲ್ಡನ್ ವಾಟರ್ ಅಂತ ಹೇಳ್ತಾರಂತೆ. ಎಕ್ಸಾಕ್ಟ್ಲಿ ಗೊತ್ತಾಯ್ತಾ ಇವಾಗ? ಎಕ್ಸಾಕ್ಟ್ಲಿ. ಸೊ ಇವಾಗ ಗೊತ್ತಾಯ್ತಾ, ಅವ್ರಿಗೆ ಫ್ಲಾಶ್ ಆಗ್ತಾ ಇದೆ. ಸೊ ಕಾಲೇಜಲ್ಲಿ ಕಲ್ಸಿದೆಲ್ಲ ಇವಾಗ ಫ್ಲಾಶ್ ಆಗ್ತಾ ಇದೆ. ಕಲಿಸಿಲ್ಲ, ತೊಂದ್ರೆ ಇಲ್ಲ, ಕಲ್ಸಕ್ ಹೇಳೋಣ ನೆಕ್ಸ್ಟ್ ಟೈಮ್ ಇಂದ. ಅಲ್ಲ ಸರ್, ಹಿ ಇಸ್ ಆಸ್ಕಿಂಗ್ ವೆದರ್ ಯು ಮೆನ್ಷನ್ಡ್ ಅಬೌಟ್ ದ ಚಿಕನ್ ಸ್ಟಾಕ್ ಇನ್ ದ ರೆಸಿಪಿ. ಲೀಕ್ ಸ್ಯಾಲರಿ ಇಸ್ ದೇರ್ ನಾ?
ಶೆಫ್ ಮಾಡ್ದಾಗಿರ್ಬೇಕು. ಬೋನ್ಸ್ ವೆಜಿಟೇಬಲ್ಸ್ ಅದರದ್ದು ಸ್ಟಾಕ್ ಅನ್ನು ಮಾಡೋದು ಸೇಮ್ ಅದೇ ಪ್ರೊಸೆಸ್. ಅದರಲ್ಲಿ ಯಾವ ಮೆಥಡ್ ನಿಮಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ? ಎವ್ರಿಥಿಂಗ್ ಇಸ್ ಫೈನ್, ಟೈಮ್ ಸ್ವಲ್ಪ ಕಷ್ಟ. ಓಕೆ, ಯಾವಾಗಲೂ ಮಾಡುವಂಥ ಸ್ಟಾಕ್ ಇವತ್ತಿನ ಸ್ಟಾಕಿಗೂ ವ್ಯತ್ಯಾಸ ಏನು? ಹದಿನೈದು ವರ್ಷದವ್ರು, ನಾನು 3 ವರ್ಷದ. ಸೊ ಭಾಳ ಒಂದು ಒಳ್ಳೆಯ ಒಂದು ಮ್ಯಾಚಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದು ಇವರು 15 ವರ್ಷದವರಂತೆ, ನೀವೆಷ್ಟು? 3 ವರ್ಷದವರು. ಸೊ ಡಿಫ್ರೆನ್ಸ್ ಇರಲೇಬೇಕಲ್ವ, ನೋಡುವ. ಸೊ 3 ವರ್ಷದವರು ಚೆನ್ನಾಗಿ ಮಾಡಿರ್ತಾರೆ ಅಥವಾ 15 ವರ್ಷದವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಇವಾಗ ಕಾದು ನೋಡ್ಬೇಕಾಗ್ತದೆ ಅಲ್ವಾ? ಲೆಗ್ ರೋಲ್ ಮಾಡ್ಲಿಕ್ಕೆ ಎಲ್ಲಿದೆ ನಿಮ್ಮ ಹತ್ರ? ಅದರಲ್ಲಿ ಕರೆಕ್ಟ್ ಓದ್ಲಿಲ್ಲ ನೀವು. ಚಿಕನ್ ಬ್ರೆಸ್ಟ್ ಅನ್ನ ಏನ್ ಮಾಡಬೇಕು ಅಂತ ಹಾಕಿದ್ರು, ಲೆಗ್ ಪೀಸ್ ಅನ್ನ ಏನ್ ಮಾಡಬೇಕು ಅಂತ ಕೂಡ ಹಾಕಿದ್ರು. ಸೊ ನೋಡಿಲ್ವಾ ಏನ್ ಮಿಸ್ಟೇಕ್ ಮಾಡಿದೀರಾ? ಸೊ ಎಲ್ಲಾನು ಮಿಕ್ಸಿಗೆ ಹಾಕಿದೀರಾ? ಚಿಕನ್ ಜ್ಯೂಸ್ ಆಯ್ತು, ಇಲ್ಲಿ ರೋಲ್ ಆ್ಯಡ್ ಆಗ್ತಾ ಇಲ್ಲ. ಸೊ ರೋಲ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಚಿಕನ್ ಬಾಕಿ ಇಲ್ಲ. ಬಾಷಾ ಅವರೇ, ಏನು ಮಾಡ್ತೀರಾ ಇವಾಗ? ತುಂಬ ಮೇಜರ್ ಮಿಸ್ಟೇಕ್ ಆಯಿತು. ಮನ್ಪರ ಹಾಕುಂಡ ಏನು ಮಾಡ್ತೀರಾ? ಒನ್ ಯು ಒನ್ ಪ್ಲೇ ಐ ಕೆ ರೋಲ್ ಒನ್ ಪ್ಲೇ ಟ್ರೈ. ಸರ್ ಇವಾಗ ರೋಲ್ ಆ್ಯಡ್ ಮಾಡಲೇಬೇಕು ನೀವು, ಐ ಕೆ ಇದನ್ನೇ ಯೂಸ್ ಮಾಡಿ ಏನಾದರೂ ಮಾಡಬೇಕು ನೀವು. ಸಿಲ್ವರ್ ಫೈಲ್ ಜೊತೆ ಐ ಕೆ ರೋಲ್ ಒನ್ ಪ್ಲೇ ಬಕ್ಕ ಬುಕ್ ಮಾಡಿದೆ. ಸೊ ಇವಾಗ ಇರುವುದನ್ನ ಮಾಡಬೇಕು ಪೂರ ಅವೇ ಪಡ್ಲೆ ಐ ಕೈ ತಿನ್ನ ವೆಜಿಟೇಬಲ್ಸ್ ಪೂರ. ರೋಲ್ ಮಾಡಿ ಯಾವ ಯಾವ ಐಕೊಂದು ಅನ್ಬೇಕು. ಸಾಲ್ಟ್ ಪೇಪರ್ ಸಾಲ್ಟ್ ಪೇಪರ್ ಎವ್ರಿಥಿಂಗ್ ಆ್ಯಡ್ ಚೆಕ್ ಮಾಡಿ ಮತ್ತೆ ಐಕ್ ರೋಲ್ ಅನ್ಬೇಕು ಟೈಟ್. ಚಿಕನ್ ಮೀನ್ಸ್ ಇವಾಗ ಇದನ್ನು ನೀಟಾಗಿ ರೋಲ್ ಮಾಡಿ. ಸೊ ಟೈಟ್ ಆಗಿ ಮಾಡ್ಕೊಳ್ಳಿ, ಟೈಟ್ ಆಗಿ ಮಾಡೋದು ಮಾಡ್ಕೊಡು. ಫುಡ್ ದ ಚಿಕನ್ ಮೀನ್ಸ್ ಅಂಡ್ ರೋಲ್ ಇಟ್. ಸೊ ಟೈಟ್ ಆಗಿ ರೋಲ್ ಮಾಡ್ಕೊಳ್ಳಿ. ಟೇಕ್ ಒನ್ ಮೋರ್ ಪೇಪರ್. ಸೊ ಇನ್ನೊಂದು ಪೇಪರ್ ಬೇಕಿದ್ರೆ ಇದೆ, ಯೂಸ್ ಮಾಡ್ಬೋದು. ಸೊ ಆದಷ್ಟು ಟೈಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಬಾರಿ ಮಲ್ಲ ಮಿಸ್ಟೇಕ್ ಮಾಡ್ತೇವೆ. ಇದು ಒಂದು ಸ್ಟಾಕ್ ಏರಿಗೆ ಮಾಡ್ಕೊಂಡು ಅಲ್ಲ ನೀವು ಸ್ಟಾಕ್ ಅಲ್ಲಿ ಸರಿ ಅವು ಸ್ಟಾಕ್ ಕುಕ್ ಆಡಿತ್ತು ಇತ್ತೆ ಒಂದು ಕೆಲಸ ಅನ್ಲೆ ಅವು ಸ್ಟಾಕ್ ದ ಐಟಮ್ ಆಡ್ಲೆ ಒಂದು ಪೂರ ಟಿಪ್ಸ್. ನಿಮ್ಮ ಡಿಶ್ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣದಲ್ಲಿ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಲೇಟ್ ಮಾಡಬೇಡಿ, ಕ್ವಿಕ್ ಆಗಿ ಮಾಡಬೇಕು. ಟೈಮ್ ಕೂಡ ಓಡ್ತಾ ಇರ್ತದೆ, ನಿಮ್ಮ ಮಿಸ್ಟೇಕ್ಸ್ಗೋಸ್ಕರ ಟೈಮ್ ಕಾಯಲ್ಲ. ಸೊ ಅಂಡ್ ಈ ಕಡೆ ಕಂಟೆಸ್ಟೆಂಟ್ಸ್, ಅರ್ಧ ಗಂಟೆ ಆಲ್ರೆಡಿ ಮುಗಿದಿದೆ, 30 ಮಿನಿಟ್ಸ್ ಇಸ್ ಡನ್. ಸೊ ಯು ಆರ್ ಲೆಫ್ಟ್ ವಿತ್ 45 ಮಿನಿಟ್ಸ್ ಓನ್ಲಿ. ಇನ್ನೊಂದು 45 ನಿಮಿಷ ಬಾಕಿ ಇದೆ. ಸೊ 45 ಮಿನಿಟ್ಸ್ ಮಾತ್ರ ಬಾಕಿ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಡಿಶ್ ಎಂಡ್ ಆಫ್ ದ ಡೇ ಪ್ಲೇಟ್ ಅಲ್ಲಿ ಇರಬೇಕು. ಸೊ ನಿಮ್ಮ ಕೌಂಟರ್ ಅಲ್ಲಿ ಅಲ್ಲ. ಹೇಗಾಗ್ತಾ ಇದೆ, ಕಾನ್ಫಿಡೆಂಟ್ ಮುಗಿಸ್ತೀರಾ 45 ಮಿನಿಟ್ಸ್ ಅಲ್ಲಿ ಇಲ್ವಾ?
ಡೌಟ್ಸ್ ಡೌಟ್ ಇದ್ರೆ ಇಲ್ಲೇ ಇರುತ್ತೆ ಡಿಶ್ ನಮ್ಮ ಟೇಬಲ್ ಗೆ ಬರಲ್ಲ ಸಿಟಿಲ್ ಆಫ್ ಬೆಲ್ ಪೆಪ್ಪರ್ ಸೋ ನಾಲ್ಕು ಬೇರೆ ಬೇರೆ ಪ್ರೋಸೆಸ್ ಇದೆ ಅನ್ಸುತ್ತೆ ಅದರಲ್ಲಿ ಸೋ ಆ ಒಂದು ನಾಲ್ಕು ಪ್ರೋಸೆಸ್ ಅನ್ನು ನೀಟ್ ಆಗಿ ಮಾಡ್ಕೊಳ್ಳಿ ನೋ ಶೆಫ್ ಫೋರ್ ಪ್ರೋಸೆಸ್ ಪ್ರಜ್ವಲ್ ಅವರೇ ಎಲ್ಲಿವರೆಗೆ ಬಂದಿದೆ ನಿಮ್ಮ ಪ್ರೋಸೆಸ್ ಸೆಕೆಂಡ್ ಒನ್ ಮಾಡ್ತಾ ಇದ್ದೀರಾ ಸೋ ಮೇನ್ ಐಟಮ್ ಮುಗಿದಿದ್ಯಾ ಹೌದು ಕೋಚಿಂಗ್ ಇಟ್ಟೆ ಕೋಚಿಂಗ್ ಇಟ್ಟಿದ್ದೀರಾ ಸರ್ ಇಸ್ ಇಟ್ ಡೂಯಿಂಗ್ ಪ್ರಾಪರ್ ಸೋ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಸ್ಪೀಡ್ ಲಾಸ್ಟ್ ವರೆಗೂ ಇರಬೇಕಾಗುತ್ತೆ ಸೋ ಇಲ್ಲ ಅಂದ್ರೆ ನಿಮ್ಮ ಡಿಶ್ ಇಲ್ಲೇ ಉಳಿತದೆ ಸೋ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಮೋರ್ ಬೆಸಲ್ ಗ್ಯಾಪ್ ಅಲ್ಲಿ ಅದೆಲ್ಲ ಮಾಡಿ ಇಟ್ಕೊಳ್ಳೋದು ಬೆಟರ್ ಫಟಾಫಟ್ ಬೈ ಇಟ್ ಬಾಲ್ ಸೋ ಅಲ್ಲಿ ಗ್ಯಾಸ್ ಖಾಲಿ ಇದೆ ಸೋ ಅದರಲ್ಲೂ ಕೂಡ ಇಡಬಹುದು ನಿಮಗೆ ಕನ್ಫ್ಯೂಷನ್ ಬಾಯ್ಲ್ ಬಾಯ್ಲ್ ವೈಟ್ ಬಾಯ್ಲ್ ದಿ ವೆಜಿಟೇಬಲ್ಸ್ ನಾಟ್ ಆಲ್ಸ್ ಓನ್ಲಿ ಕ್ಯಾರೆಟ್ ಜುಕಿನಿ ಅಂಡ್ ಬ್ರೊಕೊಲಿ ತ್ರೀ ಎಸ್ ತ್ರೀ ವೆಜಿಟೇಬಲ್ ಇನ್ ಲಂಚ್ ಸೊ ಆ ವೆಜಿಟೇಬಲ್ಸ್ ಹೆಸರೆಲ್ಲ ಗೊತ್ತಿದೆಯಲ್ಲ ಸೊ ಎಕ್ಸ್ಪ್ಲೇನ್ ಮಾಡಬೇಕು ಇವರಿಗೆ ಸೊ ಇದೇನು ಕ್ಯಾರೆಟ್ ಇದು ಗ್ರೀನ್ 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 ಕಲರ್ ಸುಚಿ ಚಿನ್ನಿ ಈ ಕಡೆ ಎಲ್ಲ ಕಂಟೆಸ್ಟೆಂಟ್ಸ್ ಕಿವಿ ಕೊಟ್ಟು ಕೇಳಿ ಅರ್ಧ ಗಂಟೆ ಮಾತ್ರ ಬಾಕಿ ಸೊ ಓನ್ಲಿ 30 minutes ಲೆಫ್ಟ್ ಫಾರ್ ಯು ಸೊ ಕ್ವಿಕ್ ಆಗಿ ಮಾಡಿ ಸೊ ಓನ್ಲಿ 30 minutes ಲಾಸ್ಟ್ 3-0 ಅರ್ಧ ಗಂಟೆ ಬಾಕಿ ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ ಸೊ ಪ್ಲೇಟಿಂಗ್ ನ ಕಡೆ ಕೂಡ ಸ್ವಲ್ಪ ಗಮನ ಹಾಕೊಳ್ಳಿ ಪ್ರತಿಯೊಂದು ಕೌಂಟರ್ ಇಂದ ಕೂಡ ತುಂಬಾನೇ ಸಖತ್ತಾಗಿರುವಂತ ಒಂದು ಪರಿಮಳ ಬರ್ತಾ ಇದೆ ಸೊ ವೆರಿ ವೆರಿ ಟೆಂಪ್ಟಿಂಗ್ ಆಕ್ಚುಲಿ ಸೊ ಇದನ್ನು ಸಹಿಸುವಂಥ ಶಕ್ತಿ ನಮಗೆ ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗತ್ತೆ ಇವತ್ತು ಸೊ ಪ್ರತಿ ಟೇಬಲಿಂದ ಆ ಒಂದು ಪರಿಮಳ ಏನಿದೆ ಸೊ ವೆರಿ ನೈಸ್ ಸೊ ವೆರಿ ಟೆಂಪ್ಟಿಂಗ್ ಯು ನೋ ಅರೋಮಾ ಫ್ರಮ್ ಈಚ್ ಕೌಂಟರ್ಸ್ ಡನ್ ಇದಕ್ಕೆ ನಾಟ್ ಸಾಫಿ ಓನ್ಲಿ ಓನಿಯನ್ ಆ್ಯಂಡ್ ಪೊಟ್ಯಾಟೋ ಬೆಲ್ ಪೇಪರ್ ಝೀರೋ ಫಾರ್ ಗಾರ್ನಿಶ್ ಓನ್ಲಿ ಬೆಲ್ ಪೆಪ್ಪರ್ ಓನ್ಲಿ ಫಾರ್ ಗಾರ್ನಿಶ್ ವೆಜಿಟೇಬಲ್ಸ್ ಗಾರ್ನಿಶ್ ಓನ್ಲಿ ಅದನ್ನು ಕೇವಲ ಗಾರ್ನಿಶ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಓನಿಯನ್ ಓನ್ಲಿ ಸಾಫ್ಟ್ ಥೈಮ್ ಆ್ಯಂಡ್ ಪೊಟ್ಯಾಟೋಸ್ ಸೊ ಪೊಟ್ಯಾಟೋನ ಕುಕ್ ಮಾಡಬೇಕು ಅಲ್ವಾ ಅಲ್ಲಿ ಬರೆದಿದ್ದಾರೆ ನೀಟಾಗಿ ಸೊ ಅದನ್ನು ಓದ್ಕೊಳ್ಳಿ ಸೊ ಕನ್ಫ್ಯೂಷನ್ ಇದ್ದರೆ ಕೇಳ್ಬೋದು ಫುಡ್ ಪೊಟ್ಯಾಟೋ ಬಿಟ್ಟು ಆನಿಯನ್ ಸೌಟೆ ಮಾಡಬೇಕು ಬಟರ್ ಬಟರ್ ಅಲ್ಲಿ ಸೌಟೆ ಮಾಡಬೇಕು ಸೊ 20 ನಿಮಿಷ ಬಾಕಿ ಸೊ ಓನ್ಲಿ ಲಾಸ್ಟ್ 20 minutes ಲೆಫ್ಟ್ ವೆರಿ ಲಾಸ್ಟ್ 20 minutes ಸೊ ಕ್ವಿಕ್ ಆಗಿ ಏನೆಲ್ಲ ಪ್ರೊಸೆಸ್ ಬಾಕಿ ಇದೆ ನೀಟ್ ಆಗಿ ನೋಡ್ಕೊಂಡು 20 minutes ಬಾಕಿ ಇದೆ ಪ್ರಜ್ವಲ್ ಜುಕಿನಿ ಬಂಡೆ ಇಂಜ ಗೊತ್ತಂದೆ ಸತ್ತೆ ಕುಕುಂಬರ್ ದ ಫ್ಯಾಮಿಲಿ ಒಂಜಿ ಅವು ಪೂರ ಫ್ಯಾಮಿಲಿ ಇಂದ ತೋ ಚೆರ್ರಿ ಟೊಮೆಟೊ ಚೆರ್ರಿ ಟೊಮೆಟೊ ರಾ ರಾ to make you understand for your language better so ಎಲ್ಲಿ ಹಾಕಿದ್ದಾರೆ ಬಟರ್ ಅಂತ ನೋಡಿ 50% ಕುಕ್ ವಿತ್ ಬಟರ್ ಅಂದ್ರೆ ಸೊ ಆ ವೆಜಿಟೇಬಲ್ಸ್ ಏನಿದೆ ಅದನ್ನು ಹಾಫ್ ಕುಕ್ ಬಟರ್ ಅಲ್ಲಿ ಕುಕ್ ಮಾಡಬೇಕು ಸೊ ಹಾಫ್ ಬಟರ್ ಅಲ್ಲಿ ಕುಕ್ ಆಗಬೇಕು ಅಂತ ಅರ್ಥ ಸೊ ಬಟರ್ 50% ಬಟರ್ ಅದಕ್ಕೆ ಹಾಕುದು ಅಂತ ಅಲ್ಲ ಸೊ 50% ಕುಕ್ ಆಗಬೇಕು ಅಂತ ಅರ್ಥ ಅಲ್ಲಿ ಅಲ್ಲಿ ಫುಲ್ ನೋಡ್ಕೊಳ್ಳಿ ಓಪನ್ ದ ಲಿಡ್ ಲಿಡ್ ಓಪನ್ ಅಂದ್ರೆ ಚೂರು ಮಕ್ಕೊಂದು ಜುಕ್ನಿ ಆ್ಯಂಡ್ ದೆಪ್ಲಿ ಜುಕ್ನಿ ಇಲ್ಲಿ ಬಾಯ್ಲ್ ಆಗಿದೆ ನೋಡ್ಕೊಳ್ಳಿ ಪೊಟೇಟೋ ಪೊಟೇಟೋ ಫುಡ್ ಪೊಟೇಟೋ ಗ್ಯಾಸ್ 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 ಆಫ್ ಮಾಡಿ ಸೊ ಅರ್ಥ ಆಯ್ತಲ್ವಾ
ಸೊ ಇಲ್ಲಿ ವೆಜಿಟೇಬಲ್ಸ್ ಅನ್ನ ಸೋತೆ ಸೋತೆ ಬಟರಲ್ಲಿ 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 ಸ್ವಲ್ಪ ರೋಸ್ಟ್ ಮಾಡೋದು ಗೊತ್ತಾಯ್ತಲ್ವಾ ಫಸ್ಟ್ ಬ್ಲಂಚ್ ಸೋತೆ ಸೋತೆ ಸೊ ಏನಾದರೂ ಕನ್ಫ್ಯೂಷನ್ ಇದ್ರೆ ಕೇಳಿ ಬಾಯ್ಲ್ ಬಾಯ್ಲ್ ಆಯ್ತು ಆಗಿ ಆಯ್ತು ಅಲ್ವಾ ಸೊ ಪೊಟೇಟೋನ ಬಟರಲ್ಲಿ ಕುಕ್ ಮಾಡಿ ಪೊಟೇಟೋನ ಬಟರಲ್ಲಿ ಚೆಕ್ ಒನ್ ಪ್ಲೇ ಮಾಡಿ ಇಲ್ಲಿ ಬಟರ್ ನೀವು ಬೇಯಿಸ್ಲಿಕ್ಕೆ ಇಟ್ಟಿದ್ದೀರಲ್ಲ ಅದನ್ನ ಅರ್ಧ ಇಲ್ಲಿ ಕುಕ್ ಮಾಡಿ ಅರ್ಧ ಬಟರಲ್ಲಿ ಕುಕ್ ಮಾಡಿ ಅಷ್ಟೇ ಅರ್ಥ ಆಯ್ತಲ್ಲ ಬಟಾಟೆ ಚೆಕ್ ಒನ್ ಪ್ಲೇ ತುಂಬ ಬಟಾಟೆ ಬಾಯ್ಲ್ ಆಗಿದೆ ಅಂತ ನೋಡಿ ಇಲ್ಲಿ ಪೊಟೇಟೋ ಟೈಮ್ ಇಲ್ಲ ಇನ್ನು ಎರಡು ಮೂರು ಏನೋ ಬಾಕಿ ಇದೆ ಅನ್ಸುತ್ತಲ್ವಾ ಒಂದ್ ಮೆಥಡ್ ಬಾಕಿ ಇದೆ ಕ್ವಿಕ್ ಆಗಿ ಮಾಡಿ ಕ್ವಿಕ್ ಆಗಿ ಮಾಡಿ ಮಚ್ಚ ಎಲ್ಲ ಕ್ಲಿಯರ್ ಆಗ್ತಿದೆಯಲ್ಲ ಅರ್ಥ ಆಗ್ತಿದೆಯಲ್ಲ ಎಲ್ಲ ಫೈನಲ್ ಪ್ರೊಸೆಸ್ ಅಲ್ಲಿ ಇದ್ದೀರಲ್ವಾ ಸೊ ಇದರ ಜೊತೆ ಇದನ್ನ ಕೂಡ ಹಾಕಬೇಕು ಪೊಟೇಟೋ ಏನಿದೆ ಎಸ್ ನೌ ಮಿಕ್ಸ್ ಸಾಸ್ ನೌ ಸ್ಟೇಟ್ ಟು ಮೇಕ್ ಲೀವ್ ಇಟ್ ನೌ ಮ್ಯಾನ್ ನೌ ಸ್ಟಾರ್ಟ್ ಟು ಮೇಕ್ ಸಾಸ್ ಸಾಸ್ ಥೈಮ್ ಅಂಡ್ ಆನಿಯನ್ ಥೈಮ್ ಅಂಡ್ ಆನಿಯನ್ ವಿತ್ ಬಟರ್ ಸೊ ವೆರಿ ನೈಸ್ aroma is coming from this counter exactly that's what I was telling from both the this for potatoes not vegetables idakke potato so alli 50% en hakidvi nodi so ee potato anna adakke haki beisbeku so illi full cook in this alva so idralli full cook aagbeku potato unda konda ipo ಸೊ ಜಾಸ್ತಿ ಬಾಯ್ಲ್ ಆಗಬಾರ್ದು ಅಲ್ವಾ ಜಾಸ್ತಿ ಬಾಯ್ಲ್ ಆಗಬಲ್ಲಿ ಅದೇ ಹಾಫ್ ದನ್ ಹಾಕಿ ಐಗೆ ಎಣ್ಣೆ ಉಂಡ ಇದ್ದ ಅಲ್ಲಿ ಡನ್ ಡನ್ ಸಾಕು ಸಾಕು ಇಷ್ಟು ಮಾಡಿ ಕವರ್ ಟೆನ್ ಅಂತ ಟೆನ್ ಅಂತ ಇದನ್ನ ಫ್ಲಿಪ್ ಮಾಡಿ ಒಂದೇ ಕಡೆ ಬೇಯ್ತಾ ಇದೆಯಲ್ಲ ಎಸ್ ಶೆಫ್ ಅದನ್ನ ಸೂಪ್ ಅಂಡ್ ನಾವು ಸ್ಟಾರ್ಟ್ ಟು ಮೇಕಿಂಗ್ ಸಾಸ್ ಪುಟ್ ಬಟರ್ ಇನ್ ಫ್ಲಾಸ್ ಟೋಸ್ಟ್ ಇಟ್ ಫಾರ್ ಸಮ್ ಟೈಮ್ ದೆನ್ ಆ್ಯಡ್ ಸ್ಟಾಕ್ ಸೂಪ್ ಅಂಡ್ ಜ್ಯೂಸ್ ಮಾಸ್ಟರ್ ಸೊ ಆಕ್ಚುಲಿ ಆಕ್ಟಿಂಗ್ ದ ಡಿಫ್ರೆಂಟ್ ಟೇಸ್ಟ್ ವಿಲ್ ಗೆಟ್ ವಿತ್ ಬಟರ್ ನಿಮ್ದು ಡಿಫ್ರೆಂಟ್ ಇರ್ಬೋದು ಇವತ್ತು ಅಲ್ವಾ ವೆರಿ ಡಿಫ್ರೆಂಟ್ ರೋಲ್ ಆ್ಯಡ್ ಐ ಮೀನ್ ಗಿವ್ ಇಸ್ ನೇಮ್ ಓನ್ಲಿ ಬಾದ್ಶಾ ರೋಲ್ ಆ್ಯಡ್ ಸೊ ಸಾಸ್ ಬಾಕಿ ಇದೆ ಅನ್ಸುತ್ತೆ ಅಲ್ವಾ ಟೈಮ್ ಇಲ್ಲ ಸೊ ಕಂಟೆಸ್ಟೆಂಟ್ಸ್ ಟೈಮ್ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸೊ ಟೈಮ್ ಹೋಗ್ತಾ ಇದೆ ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ ಸೊ ವೇಸ್ಟೇಜ್ ಇರಬಾರ್ದು ಸೊ ಕ್ಲೀನ್ ಆಗಿರಬೇಕು ನಿಮ್ಮ ಕೌಂಟರ್ ಟಾಪ್ಸ್ ಆದಷ್ಟು ಕ್ಲೀನ್ ಆಗಿರಬೇಕು ಸೊ ಇವತ್ತು ವೇಸ್ಟೇಜಿಗೆ ಕ್ಲೀನ್ ಆಗಿರೋದಕ್ಕೆ ತುಂಬಾ ಜಾಸ್ತಿ ವೈಟೇಜನ್ನು ಕೊಡ್ತಾ ಇದ್ದೇವೆ ಸೊ ಪ್ಲೀಸ್ ಮೈಂಟೈನ್ ದ ಕ್ಲೀನ್ನೆಸ್ ಆ್ಯಂಡ್ ಆಲ್ಸೋ ಡು ನಾಟ್ ವೇಸ್ಟ್ ದ ಫುಡ್ ಎಸ್ ಆಲ್ ದಿ ಕಂಟೆಸ್ಟೆಂಟ್ಸ್
ಸೊ ವೆರಿ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ, 15 ನಿಮಿಷ ಮಾತ್ರ ಬಾಕಿ. ಸೊ ವೆರಿ ಲಾಸ್ಟ್ 15 ಮಿನಿಟ್ಸ್. ಸೊ ಇದರೊಳಗಡೆ ನಿಮ್ಮ ಪ್ಲೇಟಿಂಗ್ ಆಗಬೇಕು, ಸೊ ನಿಮ್ಮ ರೆಸಿಪಿ ರೆಡಿ ಆಗಿರಬೇಕು. ಸೊ ವೆರಿ ಲಾಸ್ಟ್ 15 ಮಿನಿಟ್ಸ್ ಬಾದ್ಶಾ, 15 ನಿಮಿಷ ಮಾತ್ರ ಬಾಕಿ. ಇಲ್ಲಿ ಪ್ರಜ್ವಲ್, ಸುಷ್ಮಾ, ವೆರಿ ಲಾಸ್ಟ್ 15 ಮಿನಿಟ್ಸ್ ಬಾಕಿ. ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ಇವತ್ತಿನ ರೌಂಡ್ ಅಲ್ಲಿ ಯಾವ ರೀತಿ ಮಾಡ್ತೀರಾ ಅದರ ಮೇಲೆ ನಿಮ್ಮ ರಿಸಲ್ಟ್ ಇರ್ತದೆ. ಸೊ ಸೆಮಿಫೈನಲ್ಸ್ ಗೆ ಹೋಗ್ತೀರಾ ಇಲ್ವಾ ಅಂತ ಈ ಒಂದು ರೌಂಡ್ ಅಲ್ಲಿ ಡಿಸೈಡ್ ಆಗುತ್ತೆ. Salt, pepper, sometimes I'm doing it. Cream. The next sauce. Sauce. Bega maadi, bega. Boil adha tagi bodu. Boil agi idya. Time kuda mugita bandide. Sauce maadbekide. ಇನ್ನು 10 ನಿಮಿಷ ಬಾಕಿ ಇದೆ, ಓನ್ಲಿ 10 ಮಿನಿಟ್ಸ್, ವೆರಿ ಲಾಸ್ಟ್ 10 ಮಿನಿಟ್ಸ್. ಸೊ ಬಿ ಕ್ವಿಕ್, ಪ್ಲೇಟ್ ಅಲ್ಲಿ ಇರಬೇಕು ಎಂಡ್ ಆಫ್ ದ ಡೇ. 10 ಮಿನಿಟ್ಸ್ ಇರೋದು ಬಾದ್ಶಾ, ಫಾಸ್ಟ್ ಫಾಸ್ಟ್ ಕ್ವಿಕ್. ಎನಿ ಕನ್ಫ್ಯೂಷನ್ ಇದೆಯಾ ಲಾಸ್ಟ್ ಅಲ್ಲಿ? ಎಲ್ಲ ಕ್ಲಿಯರ್ ಆಗಿದೆಯಲ್ಲ. ಕಟ್ ಮಾಡಬೇಕಿದ್ರೆ ಸ್ವಲ್ಪ ಟೆನ್ಷನ್, ಫುಲ್ ಟೆನ್ಷನ್, ಬಹುತ್ ಟೆನ್ಷನ್ ಮೇ ಪಡ್ ಗಯಾ. ಫ್ಲವರ್ ಆ್ಯಡ್ ಕೊರು, ಫ್ಲವರ್ ಫ್ಲವರ್ ಆ್ಯಡ್ ಮಾಡಿ. ಅನಪ್ ಅನಪ್ ಅನಪ್, ಟಾಸ್ ಮಾಡಿ ಟಾಸ್ ಮಾಡಿ ಟಾಸ್ ಮಾಡಿ. ಸ್ಟಾಕ್ ಆ್ಯಡ್ ಮಾಡಿ, ಅದಕ್ಕೆ ಸ್ಟಾಕ್ ಹಾಕಿ ಬಾದ್ಶಾ. ಡನ್ ಡನ್ ಡನ್, ಸ್ಟಾಕ್ ಹಾಕಿ ಸ್ಟಾಕ್. ಹಾಕಿ ಹಾಕಿ, ಇನ್ನೂ ಹಾಕಿ. ಜಾಸ್ತಿ ಆಯ್ತು. ಡನ್, ಬಾಯ್ಲ್ 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 ಮಾಡಿ, ಟೈಮ್ ಇಲ್ಲ, ಬೇಗ ಕ್ವಿಕ್ ಕ್ವಿಕ್ ಕ್ವಿಕ್. ಸೊ ಬಿ ವೆರಿ ಫಾಸ್ಟ್ ಸುಷ್ಮಾ, ಬೇಗ ಮುಗಿಸಿ, ಟೈಮ್ ಆಯಿತು, ಟೈಮ್ ಆಯಿತು. ಪ್ರಜ್ವಲ್ ಮುಗಿಬೇಕು. ಸೊ ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ, ಲಾಸ್ಟ್ ಫ್ಯೂ ಮಿನಿಟ್ಸ್, ಬಿ ಕ್ವಿಕ್ ಬಿ ಕ್ವಿಕ್ ಬಿ ಕ್ವಿಕ್. ಪ್ಲೇಟಿಂಗ್ ಶೆಫ್ ಹೇಗೆ ಮಾಡಿದ್ರು ಅದೇ ರೀತಿ ಇರಬೇಕು. ಸೊ ಎಕ್ಸಾಕ್ಟ್ ಸಿಮಿಲರ್ ಆಗಿ ಬರಬೇಕು. ಸೊ ಪ್ಲೇಟಿಂಗ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಓಕೆ ಪ್ರಜ್ವಲ್, ಫಾಸ್ಟ್ ಕ್ವಿಕ್ ಕ್ವಿಕ್ ಕ್ವಿಕ್. ಪಕ್ಷ ಅವ್ರ ಏನಾಯ್ತು, ರೆಡಿಯಾ? ಟೈಮ್ ಇಲ್ಲ, ಟೈಮ್ ಇಲ್ಲ, ಆದಷ್ಟು ಬೇಗ. ನಿಮ್ಮ ರೊಲ್ಯಾಡ್ ಇಲ್ಲೇ ಇದೆ, ಒಂದ್ಸತಿ ಓವನಲ್ಲಿ ಬಿಡಿಸ್ಬಾರ್ದಿದ್ರಿ, ಇವಾಗ ಇಲ್ಲಿದೆ. ಆಯ್ತಾ, ವೆರಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ, ಟೈಮ್ ಇಲ್ಲ, ಬೇಗ ಮಾಡಿ. ಮುಗಿಸಿ ಮುಗಿಸಿ, ಟೈಮ್ ಇಲ್ಲ, ಟೈಮ್ ಇಲ್ಲ. ಸೊ ಕಂಟೆಸ್ಟೆಂಟ್ಸ್, ನಿಮ್ಮ ಪ್ಲೇಸ್ ಕೂಡ ಅಷ್ಟೇ ಕ್ಲೀನ್ ಆಗಿರಬೇಕು. ಸೊ ವೇಸ್ಟೇಜ್ ಇರಬಾರ್ದು. ಸೊ ನಿಮ್ಮ ಪ್ಲೇಸ್ ಕೌಂಟರ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನಿಮ್ಮ ಪ್ಲೇಟಿಂಗ್ ಜೊತೆ ನಿಮ್ಮ ಕೌಂಟರ್ಸ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರಬೇಕು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಪ್ರಜ್ವಲ್, ಫಾಸ್ಟ್ ಆಯ್ತಲ್ವಾ? ಸೊ ಫ್ಯೂ ಮಿನಿಟ್ಸ್ ಬಾಕಿ, ವೆರಿ ಫ್ಯೂ ಮಿನಿಟ್ಸ್ ಬಾಕಿ, ಲಾಸ್ಟ್ 5 ಮಿನಿಟ್ಸ್ ಓನ್ಲಿ.
ಸೊ ವೆರಿ ಲಾಸ್ಟ್ 5 ಮಿನಿಟ್ಸ್ ಸೊ ಕೊನೆಯ 5 ವೆರಿ ಪ್ರೆಷಸ್ ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ಇದ್ದೇವೆ ಸೊ ಈ ಒಂದು ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ಪ್ಲೇಟಿಂಗ್ ಅನ್ನು ಮುಗಿಸಿ ನಿಮ್ಮ ಕೌಂಟರ್ಸ್ ಅನ್ನು ನೀಟ್ ಆಗಿ ಇಟ್ಕೋಬೇಕಾಗುತ್ತೆ ಸೊ ದಟ್ ಇಸ್ ಆಲ್ಸೋ ಹ್ಯಾವಿಂಗ್ ಮೋರ್ ವೇಟೇಜ್ ಟುಡೇ ಪಾತೆ ಒಂದು ಚಿಕನ್ ಪಾತೆ ಚಿಕನ್ ಪಾತೆ ಸೊ ನೀವು ಹೊಸ ರೆಸಿಪಿ ಮಾಡಿದ್ದೀರಿ ಇವತ್ತು ಐದು ನಿಮಿಷ ಕೂಡ ಇಲ್ಲ ಇವಾಗ ಕ್ವಿಕ್ ಆಗಿ ಮಾಡಿ ಪ್ಲೇಟ್ ಅಲ್ಲಿ ಇರಬೇಕು ಪ್ರಜ್ವಲ್ ನಾಟ್ ಇವನ್ 5 ಮಿನಿಟ್ಸ್ ಲೆಫ್ಟ್ ನಿಮ್ಮ ಕೌಂಟರ್ಸ್ ಕೂಡ ಸ್ವಲ್ಪ ಮೆಸ್ಸಿ ಆಗಿದೆ ಸೊ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಸೊ ಕ್ಲೀನ್ನೆಸ್ ಗೆ ಇವತ್ತು ಮಾರ್ಕ್ಸ್ ಜಾಸ್ತಿನೇ ಇದೆ ಫಾಸ್ಟ್ 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 ಇಲ್ಲಿ ಇರಬೇಕು ಬೇಗ ಫಾಸ್ಟ್ ಭಾಷೆ ಏನು ಬಾಕಿ ಇಲ್ವಲ್ಲ ಎಲ್ಲ ಆಯ್ತಲ್ವಾ ಎಲ್ಲ ರೆಡಿ ರೆಸಿಪಿಯಲ್ಲಿದ್ದೆಲ್ಲ ಹಾಕಿದಿರಲ್ವಾ ಎಲ್ಲ ಮಾಡಿದಿರಲ್ವಾ ಕ್ವಿಕ್ ಫಾಸ್ಟ್ ಇದೊಂದು ಬಾಕಿ ಇದೆ ಅದನ್ನು ಕೂಡ ಪ್ಲೇಟಲ್ಲಿ ಹಾಕಿ ಸೊ ಟೈಮ್ ಮುಗಿತಾ ಬರ್ತಾ ಇದೆ ಸೊ ವೆರಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ ಸೊ ನಿಮಗೇನು ಬಾಕಿ ಇಲ್ವಲ್ಲ ಆಯ್ತಲ್ಲ ಏನು ಮಾಡ್ತಾ ಇದ್ದೀರಾ ಲಾಸ್ಟ್ ಮೂಮೆಂಟಲ್ಲಿ ಕೆಳಗಡೆ ಹಾಕಿದ್ರೆ ಹೋಯ್ತು ಬೇಗ ಮುಗಿಸ್ಲಿ ಅಂತ ನಾವು ಸ್ವಲ್ಪ ಇಲ್ಲಿ ಬಂದು ನಿಮಗೆ ವಾರ್ನ್ ಮಾಡ್ತಾ ಇರ್ತೇವೆ ಪ್ರಜ್ವಲ್ ಅವರಿಗೆ ಕಂಪ್ಲೇಂಟ್ ಇದೆ ಸೊ ನಾನು ಸ್ಟ್ರೆಸ್ ಕೊಡ್ತಾ ಇರ್ತೇನೆ ಅಂತ ನೋ ಇಶ್ಯೂಸ್ ಅಂತ ಇವಾಗ ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಸುಷ್ಮಾ ಅವರೇ ಎಲ್ಲ ಕಾನ್ಫಿಡೆಂಟ್ ಆಗಿ ಮಾಡಿದ್ದೀರಾ ಏನು ಮಿಸ್ಟೇಕ್ಸ್ ಇಲ್ಲ ಎನಿಥಿಂಗ್ ಪೆಂಡಿಂಗ್ ಎನಿಥಿಂಗ್ ರಾಂಗ್ ಬಶ ಅವರೇ ಅಲ್ಲಿ ಇಬ್ಬರದಾಯ್ತು ನಿಮ್ದು ಬಾಕಿ ಬೇಗ ಮಾಡಿ ಸೊ ಕ್ವಿಕ್ ಆಗಿರಿ ಕ್ವಿಕ್ ಆಗಿರಿ ಕ್ವಿಕ್ ಆಗಿರಿ ಫಾಸ್ಟ್ ಸೊ ಲಾಸ್ಟ್ 1 ಮಿನಿಟ್ ಬಶ ವೆರಿ ಲಾಸ್ಟ್ 1 ಮಿನಿಟ್ ಸೊ ಪ್ರಜ್ವಲ್ ಕೂಡ ಆಲ್ಮೋಸ್ಟ್ ಮುಗಿಸಿದ್ದಾರೆ ಸೊ 1 ಮಿನಿಟ್ ನಿಮಗೆ ಕೂಡ ಇದೆ ಸೊ ಕ್ವಿಕ್ ಆಗಿ 1 ಮಿನಿಟ್ ಒಳಗಡೆ ನಿಮ್ಮ ರೊಲ್ಯಾಡ್ ಅಲ್ಲಿರಬೇಕಾಗತ್ತೆ ಸಾಸ್ ಮಾಡಿ ಅಲ್ಲೇ ಇಟ್ಟಿದ್ದೀರಾ ಆಲ್ರೆಡಿ ಸರ್ವಿಂಗ್ ಮಾಡೋದಿಲ್ಲ ಎಸ್ ಸೊ ದ ಕೌಂಟ್ ಡೌನ್ ಬಿಗಿನ್ಸ್ ಸೊ ದ ವೆರಿ ಲಾಸ್ಟ್ ಕೌಂಟ್ ಡೌನ್ 10, 9, 8, 7, 6, 5, 4, 3, 2, and 1. Stop. Hands up. Bacha, hands up. Okay, away from the counters, okay? ಕ್ವಾರ್ಟರ್ ಫೈನಲ್ಸ್ ರೌಂಡ್ನ ಕೊನೆಯ 3 ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಪ್ರಜ್ವಲ್ ಸುಷ್ಮಾ ಶೇಟ್ ಹಾಗೆಯೇ ಇಬ್ರಾಹಿಂ ಬಾತಿಶ್ ಅವರು ಸೊ ತಮ್ಮ ರೆಪ್ಲಿಕಾ ಚಾಲೆಂಜನ್ನು ಮುಗಿಸಿದ್ದಾರೆ ಸೊ ಅವರು ಮಾಡಿದಂಥ ರೆಸಿಪಿ ಅವರ ಪ್ಲೇಟಲ್ಲಿದೆ ಸೊ ಅದನ್ನು ಇವಾಗ ಪ್ಲೇಟಿಂಗ್ ಮಾಡಿ ಸರ್ವಿಂಗ್ ಮಾಡುವಂಥ ಒಂದು ಸಮಯ ಸೊ ನೀವು 3 ಜನ ಬಂದು ನಮ್ಮ ತೀರ್ಪುಗಾರರ ಮುಂದೆ ನಿಮ್ಮ ರೆಸಿಪಿಯನ್ನು ಇಡಬೇಕು ಸೊ ಫಸ್ಟ್ಗೆ ಪ್ರಜ್ವಲ್ ಅವರೇ ನೀವು ನಿಮ್ಮ ರೆಸಿಪಿಯನ್ನು ತರ್ಬೋದು So yes, Prajwal, how was your quarter-final challenge? It was quite interesting. So, challenge was the chef cut at the, like debone model. So, like we studied long back. Maybe helped it nowadays. No. So, yavaglo kalthiddu ivaga upyogakke bantu. So, help aayitu. So, chefs. Prajwal. Chef. ಪ್ಲೇಟ್ ಇಸ್ ಸೇಮ್
लेटिस के ऊपर बाल्सामिक नहीं डाला है ये तो मिसिंग बाल्सामिक अंदर बाल्सामिक लाइटिंग लुक्स वेरी कलरफुल अते कलरफुल तो चंद उंडो प्रेजेंटेशन प्रेजेंटेबल इट्स ओके It was two, but you made four pieces. Yeah. Supposed to be two pieces. Two pieces. So, yes. Okay. I think the sauce is nice. Spice is less. Chilli. Chilli. Is very less. Okay. Coriander flavor also missing. It okay. Cooked. You grind all together, the green chili, coriander, everything, yeah, huh? Exactly. That's madam. You made mistake. Because the meat very tender and like the flavor is lean meat, right? No, that was white in color. Yeah. What chef made, and this is green in color. Okay. And seasoning also missing. Salt and Cajun spice. Balsamic. Reduction is okay. But only you have to add it for the salad. Salad. Yeah. It toasted, I mean roasted, grilled one. Okay, overall okay. Yeah, overall is okay. Thank you. ನನ್ನ ಲೆಕ್ಕದಲ್ಲಿ ನಾನು ಬೆಸ್ಟ್ ಮಾಡಿದ್ದು ಅನ್ನಿಸ್ಕೊಳ್ತೇನೆ ಸೊ ಹ್ಯಾಸ್ ಇಟ್ ಈಸ್ ಕೊಟ್ಟಿದ್ದಾನೆ ಸಿಮಿಲರ್ ಬಟ್ ಟೂ ತ್ರೀ ಟೈಪ್ಸ್ ಆಫ್ ಮಿಸ್ಟೇಕ್ ಮಾಡಿದ್ದಾನೆ ಸೊ ಅದು ಹೇಳಿದರು ಇಟ್ ವಾಸ್ ವೆರಿ ಫನ್ ಆ್ಯಂಡ್ ಅವರು ಲೈಕ್ ಆ ಥರ ಡಿಶಸ್ ಮಾಡಲಿಕ್ಕೆ ನಾನು ಕಲೀಲಿಲ್ಲ ಬಟ್ ವಾಸ್ ಲೈಕ್ ಡಿ ಬೋನಿಂಗ್ ಆ್ಯಂಡ್ ಆಲ್ ಅದೆಲ್ಲ ಯಾವಾಗ ಕಲ್ತದೆಯೋ ಅದು ಹೆಲ್ಪ್ ಆಯಿತು ಇಟ್ ವಾಸ್ ವೆರಿ ಫನ್ ಆ್ಯಂಡ್ ವೆರಿ ಡ್ರಾಮ್ಯಾಟಿಕ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಲ್ಲಿ ಸುಷ್ಮಾ ಶೇಟ್ ಅವರಿದ್ದಾರೆ ಸೊ ನೀವು ಮಾಡಿದಂಥ ರೆಸಿಪಿಯನ್ನು ಕೂಡ ಇಲ್ಲಿಗೆ ತಂದು ಸರ್ವ್ ಮಾಡ್ಬೋದು ಶೆಫ್ ಮಾಡಿದಂಥ ಡಿಶನ್ನು ಯಾವ ರೀತಿ ರೆಪ್ಲಿಕೇಟ್ ಮಾಡಿದ್ದೀರಾ ಆದಷ್ಟು ಟ್ರೈ ಮಾಡಿದ್ದೇನೆ ರೆಪ್ಲಿಕಾ ಮಾಡಲಿಕ್ಕೆ ಸೊ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಕ್ಯಾನ್ ಯು ಟೆಲ್ ಮೀ ದಟ್ ಸಮಥಿಂಗ್ ಇಸ್ ರಾಂಗ್ ಆರ್ ಲಾಸ್ಟ್ ಒನ್ ಥಿಂಗ್ ಐ ಮಿಸ್ ದಟ್ ಸಾತೆ ಚಿಕನ್ ಸಾತೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಓಕೆ ಸೊ ಏನು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಮನೆ ಜೊ ಪ್ಲೇಟಿಂಗ್ ದೇಖಾತ ಎಸೆ ಶೆಫ್ ಅವರ ಪ್ಲೇಟಿಂಗ್ ರಾಂಗ್ ಇತ್ತು ಅಂತ ಅಲ್ಲ 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 ನಾನು ಇಮ್ಯಾಜಿನ್ ಮಾಡಿ ಸೊ ಮನೆ ಇಮ್ಯಾಜಿನ್ ಕರ್ಕೆ ವೈಸೆ ಟ್ರೈ ಕಿಯ ಸೊ ಶೆಫ್ ಐ ಥಿಂಕ್ ಯು ಶುಡ್ ಟೆಲ್ ವಾಟ್ ಇಸ್ ರಾಂಗ್ ಆಕ್ಚುಲಿ ಇಸ್ ನಾಟ್ ಗ್ರಿಲ್ ದಿಸ್ ಚಿಕನ್ ನಂಬರ್ 1 ಅಂಡ್ ಇಸ್ ದಿಸ್ ಶುಡ್ ನಾಟ್ ಬಿ ಸಾಟೆಡ್ ನೋ ಐ ಡಿಡ್ನ್ ಸಾಟೆಡ್ ಸರ್ ಆ ಕುಕ್ಡ್ ಓಕೆ ಓಕೆ ಶುಡ್ ನಾಟ್ ಬಿ ಕುಕ್ಡ್ ಓಕೆ ಇಸ್ ಫ್ರೆಶ್ ವೆಜಿಟೇಬಲ್ ನಾ ಸ್ಪ್ರೇಸ್ ಬೆಲ್ ಪೆಪ್ಪರ್ ನೋ ಫ್ರೆಶ್ ಓನ್ಲಿ ಸರ್ ನೋ ಚೇಂಜ್ಡ್ ಐ ಚೇಂಜ್ ಇಟ್ ಇಸ್ ಕುಕ್ಡ್ ಬಾದ್ ಮೇ ಮೈನೆ ಚೇಂಜ್ ಕಿಯಾ ಸರ್ ಅಲ್ಲಿ ಚೇಂಜ್ ಕಿಯಾ ಚೇಂಜ್ ಕಿಯಾ ಹಾಂ ವೋ ಕುಕ್ ಕಿಯಾ ಥಾ ಪಹಲೆ ಬಾದ್ ಮೇ ಮೈನೆ ಡ್ರೈ ಡಾಲ್ ದಿ ಪೊಟೇಟೋ ಇಸ್ ಹಾರ್ಡ್ ಬೇಯ್ ಬೇಕಿತ್ತು ಪೊಟೇಟೋ 50% cooked in a stock, yeah. But 50% this butter has to be done, it's not done. Okay.
here also seasoning green missing. Chili. Green chili, coriander, that all flavors is missing. Flavors are missing. I have put, maybe, sulpa kammi agirbeka anta. Zucchini is supposed to cook batten. This cut called batten cut. Batten cut, okay. You cut zucchini roundels. Carrot is batten. Okay. And broccoli is okay, but broccoli is overcooked. No? Yeah. Broccoli is full overcooked. Okay. Only 2 minutes cook required broccoli. Okay. No. Sauce is too thick. Actually. Salty. Full of salty. Tasty. ಓಕೆ ಥ್ಯಾಂಕ್ ಯು. ಇವತ್ತು ಜಡ್ಜಸ್ ರೌಂಡ್ ಇತ್ತು, ಅವರ ರೆಪ್ಲಿಕಾ ಮಾಡಲಿಕ್ಕಿತ್ತು ರೆಸಿಪಿ. ನಾನು ನನ್ನ ಆದಷ್ಟು ಸೇಮ್ ಕೊಡಲಿಕ್ಕೆ, ಆ್ಯಸ್ ಇಟ್ ಈಸ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ನೋಡಬೇಕಿನ್ನು ಜಡ್ಜಸ್ ಏನು ಹೇಳ್ತಾರೆ ಅಂತ. ಹೊಸದು ಕೂಡ, ಯಾಕಂದರೆ ನಾವು ಹೋಮ್ ಕುಕ್, ಇದು ಹೋಟೆಲ್ ಸ್ಟೈಲ್ ಹೇಳಿದರೆ ನಮಗೆ ಸ್ವಲ್ಪ ಡಿಫ್ರೆಂಟ್ ಟೈಪ್, ಹೊಸ ಟೈಪ್ ಒಂದು ರೆಸಿಪಿ ಕಲೀಲಿಕ್ಕೆ ಸಿಕ್ತು. ನೆಕ್ಸ್ಟ್ ಸೆಮಿಫೈನಲಿಗೆ ರಿಸಲ್ಟ್ ಏನು ಕೊಡ್ತಾರೆ ಅಂತ ನೋಡುವ ಜಡ್ಜಸ್. ನಮ್ಮ ಇವತ್ತಿನ ವೆರಿ ಲಾಸ್ಟ್ ಕಂಟೆಸ್ಟೆಂಟ್ ದಟ್ ಇಸ್ ಇಬ್ರಾಹಿಂ ಬಾದ್ಶಾ. ಸೊ ನೀವು ನಿಮ್ಮ ರೆಸಿಪಿಯನ್ನು ಹಿಡ್ಕೊಂಡು ಬರ್ಬೋದು. ಬಾದ್ಶಾ ಅವರೇ, ಇವತ್ತಿನ ರೆಪ್ಲಿಕಾ ರೌಂಡ್ ನೀವು ರೆಪ್ಲಿಕೇಟ್ ಮಾಡಿದಿರಾ, ಅವರು ಮಾಡಿದ ಹಾಗೆ ನೀವು ಇವತ್ತು ಕುಕ್ ಮಾಡಿದಿರಾ ಇಲ್ವಾ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ನಮಗೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಯಾರ ಮಧ್ಯ? ಇದು ಚಿಕನ್, ನೀವು ಮತ್ತೆ ರೆಸಿಪಿ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಅಲ್ಲ, ಶೆಫ್ ಮಧ್ಯೆ ಆಗಿರ್ಬೋದು, ಇಲ್ಲದ್ರೆ ಚಿಕನ್ ಮಧ್ಯೆ. ಶೆಫ್ ಮತ್ತೆ ನಿಮ್ಮ ಮಧ್ಯೆ, ಅಥವಾ ಶೆಫ್ ಅಥವಾ ನಿಮ್ಮ ಚಿಕನ್ ಅಥವಾ ನಿಮ್ಮ ಮಧ್ಯೆ, ಹೌದು ಯಾವ್ದಾದ್ರು ಒಂದು. ಸೊ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತಿಪ್ಪುಗಾರರು ಯಾವ ರೀತಿ ಟೇಸ್ಟ್ ಮಾಡ್ತಾರೆ ಅಂತ ನೋಡುವ. ಇಸ್ ಬಾದ್ಶಾಸ್ ಓನ್ ರೆಸಿಪಿ, ಯು ಚೇಂಜ್ ಟೋಟಲ್ ಚೇಂಜ್ ದ ಫುಲ್ ಆಫ್ ಆನ್ ಆಲ್ ರೆಸಿಪೀಸ್ ಆಲ್ಸೋ. ನೋ, this is the chicken pate, this is called chicken pate. Okay. If you make it cold, then it become a pate only. This is not roulade. Okay. Zucchini overcooked, broccoli overcooked. You made the different type of chicken. Different you roulade madlila, so adakondu berene hesru ide. So what is that name called, sir? This one? If you make cold, if you serve cold, then it is chicken pate. The thin chicken pate. You cut the thin slice. Okay. And it can be served for breakfast. Okay. So you help as well as lunch and salad. Cold platter. Okay. ಚಲೋ ಬಾದ್ಶಾ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಬರೀ ಡೇಂಜರ್ ಝೋನಿಂದ ಬಂದು ಅನೇಕ ಥರದ ಕಷ್ಟಗಳನ್ನು ಅನುಭವಿಸಿ ಕ್ವಾರ್ಟರ್ ಫೈನಲ್ ತನಕ ತಲುಪಿದ್ದೆ. ಆದರೆ ಇವತ್ತು ಏನೋ ಒಂಥರ ನಮ್ಮ ಶೆಫ್ನವರು ಕೊಟ್ಟಂತಹ ಏನೋ ಒಂದು ರೋಲ್, ಚಿಕನ್ ರೋಲ್, ಅದು ನಾನು ನೋಡಲೇ ಇಲ್ಲ, ಮಾಡಲೂ ಇಲ್ಲ, ತಿನ್ನಲೂ ಇಲ್ಲ. ಇದು ಫಸ್ಟ್ ಟೈಮ್ ನಂದು. ಹಾಗಾಗಿ ಏನೋ ಅದರ ಮೆಥಡ್ ನೋಡುವಾಗ ಎಲ್ಲ ಗೊತ್ತಿತ್ತು ಅಂತ ಅನಿಸಿತು. ಲಾಸ್ಟ್ ಏನೋ ಮೈಂಡ್ ಅಪ್ಸೆಟ್ ಆಗಿ ಏನೋ ತಪ್ಪಿ ಕೈಜಾರು ಹೋಯಿತು, ನನ್ನ ಐಟಮೇ ತಿರುಗೋಯ್ತು, ಚೇಂಜ್ ಆಯಿತು. ಯಾವುದೋ ಐಟಮ್ ಮಾಡಲಿಕ್ಕೆ ಹೋಗಿ ಯಾವುದೋ ಐಟಮ್ ಆಗಿ ಒಂದೇ ಒಂದು ಬೈ ಮಿಸ್ಟೇಕ್. ನಮ್ಮ ಟಿ ವಿ ಪ್ರೇಕ್ಷಕರಲ್ಲಿ ನಾನು ಹೇಳುವುದೇನೆಂದರೆ, ನಮ್ಮ ಒಂದು ಚಿಕ್ಕ ಒಂದು ಸೆಕೆಂಡ್ನ ಬೈ ಮಿಸ್ಟೇಕಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಇದು ನನ್ನಿಂದ ನೀವು ಪಾಠ ಕಲಿಬಹುದು. ನಮ್ಮ ಇವತ್ತಿನ ಕೊನೆಯ ಮೂರು ಕಂಟೆಸ್ಟೆಂಟ್ಸ್ ಏನಿದ್ರು, ಸೊ ಅವರು ಮಾಡಿದಂಥ ರೆಸಿಪಿಯನ್ನು ಕೂಡ ನಮ್ಮ ತೀರ್ಪುಗಾರರು ಸೊ ಟೇಸ್ಟ್ ಮಾಡಿ ಆಗಿದೆ. ಸೊ ಅವರ ಕಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಏನಂತ ಕಾದು ನೋಡಬೇಕು. ಸೊ ಇವತ್ತಿನ ಸಂಚಿಕೆ ಅದೇ ರೀತಿ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಮ್ಮ
ಕ್ವಾರ್ಟರ್ ಫೈನಲ್ಸ್ನ 9 ಜನ ಕಂಟೆಸ್ಟೆಂಟ್ಸ್ನವರು. ಸೊ ಅವರೆಲ್ಲರ ಮಧ್ಯ ಎಲಿಮಿನೇಷನ್ ರೌಂಡ್ ಕೂಡ ನಡೀಲಿಕ್ಕಿದೆ. ಸೊ ಈ ಒಂದು ಕ್ವಾರ್ಟರ್ ಫೈನಲ್ಸಿಂದ ಯಾರೆಲ್ಲ ಸೆಮಿಫೈನಲ್ಸ್ಗೆ ಹೋಗ್ತಾರೆ, ಸೊ ಯಾರೆಲ್ಲ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ, ಸೊ ಇವೆಲ್ಲವನ್ನು ನೋಡಬೇಕಾಗತ್ತೆ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸುವಂಥ ಒಂದು ಹೊತ್ತು. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಸೀಸನ್ 1 ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಸೊ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್, ಅದೇ ರೀತಿ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್ ಮ್ಯಾಂಗ್ಲೋರ್ ಆ್ಯಂಡ್ ಟ್ರೈ ಟೆಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲ ಸಿನ್ಸ್ 1980. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಫರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, ಎ ಕೆ ಕ್ಲನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ, ನಮ್ಮ ಟಿ ವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ಸೊ ರೆಡ್ ಎಫ್ ಎಂ. ಸೊ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸುವಂಥ ಒಂದು ಹೊತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Master Class, Chef of the Year 2020.